ದರ್ಶನ್ ಅಂಡ್ ಟೀಮ್ನಿಂದ ಕೊಲೆಯಾಗಿರುವಂತಹ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಏನು ಶಿವಕುಮಾರ್ ಅವರು ಕನ್ನಡ ಪರ ಹೋರಾಟಗಾರರು ಒಂದು ಶ್ರದ್ಧಾಂಜಲಿಯನ್ನು ನಡೆಸಿದರು. ಸದ್ಯ ನಾನು ಫ್ರೀಡಂ ಪಾರ್ಕ್ ಬಳಿ ಇದ್ದೀನಿ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈಗ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಒಂದು ಶ್ರದ್ಧಾಂಜಲಿ ನಡೀತು, ಸೊ ಏನಂತ ಆಗ್ರಹ ಮಾಡ್ತಿದ್ದೀರಾ ಸರ್? ಕಠಿಣ ಶಿಕ್ಷೆ ಆಗಬೇಕು ದರ್ಶನ್ ಅವ್ರಿಗೆ, ಆಮೇಲೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅಮಾನತ್ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು. ಯಾಕೆ ಅಂದರೆ ಇವತ್ತು ಅವ್ರ ಅಭಿಮಾನಿಗಳು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಪ್ರೋತ್ಸಾಹ ಮಾಡುವಂಥದ್ದಾಗ್ತಾ ಇದೆ. ಇವತ್ತು ಒಂದು ಕೊಲೆ ಕೇಸ್ ಆಗಿದ್ರು ಕೂಡ ಅಲ್ಲಿ ಸ್ಟೇಷನ್ ಮುಂದೆ ರಾಜಾರೋಷವಾಗಿ ನಮ್ಮ ಬಾಸ್ ಏನೇ ಮಾಡಿದ್ರು ನಾವು ಸಮರ್ಥನೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇದು ಯಾವ ಲೆಕ್ಕ ಅಂದರೆ ಇವ್ರಿಗೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ? ಅದರಿಂದ ಯಾವುದೇ ರೀತಿ ನಾವು ಕೂಡ ಹೋರಾಟ ಮಾಡುವಾಗ ಈಗ ನಾವು ಸಾವಿರಾರು ಜನಕ್ಕೆ ಕರೆ ಮಾಡಿದೋ, ಬಂದಿದ್ದ ನಾವು ಬೆಳ್ಳಂಡಿಕೆಷ್ಟು ಜನ. ಯಾಕೆ ಅಂದರೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇವತ್ತೆಲ್ಲೋ ಒಂದು ಕಡೆ ದರ್ಶನ್ ಪ್ರವೃತ್ತಿ ಇದೇ ರೀತಿಯಾಗಿದೆ. ಎಲ್ಲ ಇದೊಂದು ಪ್ರಕರಣ ಅಂತ ಅಲ್ಲ, ಪ್ರತಿಯೊಂದು ಪ್ರಕರಣದಲ್ಲೂ ಕೂಡ ದರ್ಶನ್ ಅವರು ಇದೇ ರೀತಿ ನಡ್ಕೊತಾ ಇರೋದ್ರಿಂದ ಕೂಡಲೇ ಅವ್ರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಓಕೆ, ಕೇವಲ ಸ್ಟೇಷನ್ ಮುಂದೆ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಡಿಬೌಸ್ ತಪ್ಪು ಮಾಡಿಲ್ಲ ಅನ್ನುವಂತಹ ಕಾಮೆಂಟ್ಗಳನ್ನು ಹಾಕ್ತಿದ್ದಾರೆ. ಹೌದು, ಇದು ಎಲ್ಲ ಒಂದು ಕಡೆ ಅವ್ರು ಅಂದ್ಕೊಂಡಿದ್ದಾರೆ ನಾವು ಪಾಳೆಗಾರಿಕೆಯಲ್ಲಿ ಇದ್ದೀವಿ. ಪಾಳೆಗಾರಿಕೆ ಇಲ್ಲ, ಮುಗ್ದೋಗಿದೆ. ಇವತ್ತು ಯಾವುದೇ ಕಣ್ಣಿಗೆ ತಪ್ಪು ಮಾಡಿರೋರು ಶಿಕ್ಷೆಗೆ ಒಳಗೆ ಆಗಲೇಬೇಕು. ಯಾಕೆ ಅಂದರೆ ಇವತ್ತು ಸರ್ಕಾರನೂ ಅದೇ ರೀತಿ, ದರ್ಶನ್ ಆದರೂ ಪೊಲೀಸ್ ಇಲಾಖೆ ಆಕ್ಷೇಪ ಹೇಳ್ತೇನೆ, ದರ್ಶನ್ ಆದರೂ ಕೂಡ ಕಠಿಣ ರೀತಿ ಅವ್ರಿಗೆ ಕ್ರಮ ಜರುಗಿಸಿ ತೊಗೊಂಬಂದು ಒಳಗಡೆ ಇಟ್ಟಿದ್ದಾರೆ. ಅದು ಭಾಳ ಸಂತೋಷದ ವಿಚಾರ, ಆದರೆ ಇದು ಯಾವುದೇ ರೀತಿ ದಾರಿ ತಪ್ಪಬಾರ್ದು. ತನಿಖೆ ಈ ತನಿಖೆ ಇದೇ ರೀತಿ ಸಾಕಬೇಕು, ಅವ್ರ ವಿರುದ್ಧ ಕಟ್ಟುನಿಟ್ಟಾಗಿ ಕ್ರಮ ಜರುಗಿಸಿ. ನೀವೀಗ ಮಾತನಾಡುವಂತಹ ಸಂದರ್ಭದಲ್ಲಿ ಹಳೆ ಇನ್ಸಿಡೆಂಟ್ ಒಂದು ಹೇಳಿದ್ರಿ, ಹುಲಿ ಉಗುರು ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದಾಗ ಕೂಡ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ವಿ ಅಂತ. ಸೊ ಯಾವ ಥರ ಏನಾದರೂ ಬೆದರಿಕೆ ಇತ್ತ ತಮಗೆ? ಹೇಗೆ ಅವರು ಅವರ ಅಭಿಮಾನಿಗಳು ಮಾತಾಡೋ ಅಂಥದ್ದು ಯಾವುದೇ ರೀತಿಯಾಗಿರಲಿ ಕೆಟ್ಟು ಪದ. ನಮ್ಮ ಮನೆಯವ್ರ ಬಗ್ಗೆನೇ ಮಾತಾಡೋದು, ನಮ್ಮ ಹೆಣ್ಮಕ್ಳ ಬಗ್ಗೆನೇ ಮಾತಾಡೋದು. ಅವ್ರು ಯಾವತ್ತೂ ಕೂಡ ಸುಸಂಸ್ಕೃತವಾಗಿ ಮಾತಾಡಿದ ದಿನಾನೇ ಇಲ್ಲ. ಕಮಿಷನರ್ ಅವ್ರಿಗೆ ದೂರು ಕೊಟ್ಟಿದ್ದೀವಿ, ಇಷ್ಟು ಜನ ಕರೆ ಮಾಡಿದ್ದಾರೆ ಅಂತ ಟ್ರಜಿ ಇಟ್ಕೊಂಡು ಅವತ್ತು ನಮ್ಮ ಮೇಲೆ ನ್ಯಾಯ ಸಿಗಲಿಲ್ಲ. ನಾವು ರೋಡಲ್ಲಿ ಓಡಾಡೋಂಗಿಲ್ಲ, ಕಾರ್ಗಳು ತಗೊಂಬಂದು ಬೈಕ್ಗಳಲ್ಲಿ ಗುದ್ದೋದು ಗಲಾಟೆ ಮಾಡೋ ಕೆಲಸ ಮಾಡ್ತಾ ಇದ್ರು. ಇನ್ಸಿಡೆಂಟ್ಗಳಾಗಿತ್ತ ಸರ್ ಎಲ್ಲಿ, ಯಾವಾಗ? ಹುಲಿ ಉಗ್ರ ಸಂದರ್ಭದಲ್ಲಿ ನಾವೇ ದೂರು ಕೊಟ್ಟಿದ್ದೇವೆ ದರ್ಶನ್ ವಿರುದ್ಧ. ಅವತ್ತು ಕೂಡ ಇಂಥ ಹೋರಾಟಗಾರರು ಅವ್ರ ನ್ಯಾಯಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಯಾವುದೇ ರೀತಿಯ ಅಭಿಮಾನಿಗಳು ತೊಂದರೆ ಕೊಡಬಾರ್ದು ಅಂತ ಹೇಳಿಲ್ಲ ದರ್ಶನ್ ಅವರು, ಹೇಳ್ಬೋದಿತ್ತು. ಆಮೇಲೆ ಸಾಕಷ್ಟು ಇಂತರ ಇನ್ಸಿಡೆಂಟ್ ಆಗಿತ್ತ ಅಥವಾ ನೀವು ಬೇರೆ ಹೊರಗಡೆ ಇದ್ದಾಗ ಆಗಿತ್ತ? ಹೇಗೆ ಬೆಂಗಳೂರಲ್ಲೇ ಆಗಿದ್ದಂಥದ್ದು, ಮಲ್ಲೇಶ್ವರ ಮೇಲೆ ನಾವು ಅಲ್ಲಿ ಹೋರಾಟ ಮಾಡಿ ಬಂದಂಥ ಸಂದರ್ಭದಲ್ಲಿ ಆದಂಥ ಘಟನೆ. ಆಗ ನಾವು ಕಮಿಷನರ್ಗೆ ದೂರು ಕೊಟ್ಟಂಥ ಲೆಟ್ರು ನನ್ನ ಹತ್ರ ಇದೆ, ಆಗ ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದೆ. ಹುಲಿ ಉಗ್ರು ಸಂದರ್ಭದಲ್ಲಿ ಹೋರಾಟ ಮಾಡೋವಂಥ ಸಂದರ್ಭದಲ್ಲಿ ನಮಗಾದಂಥ ನೋವುಗಳು, ವಿಡಿಯೋಗಳು, ಆಡಿಯೋಗಳು ಎಲ್ಲ ಕೊಟ್ಟಿದ್ದೇವೆ, ಇಲ್ಲಿವರೆಗೂ ಒಂದು ಕ್ರಮ ಜರುಗಿಸಲಿಲ್ಲ, ಆ ನೋವು ನಮ್ಮಲ್ಲಿದೆ. ಓಕೆ, ಅಂದರೆ ತಾವು ಕಾರಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏನಾದರೂ ಗುದ್ದಿದ್ರ ಅಥವಾ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿದ್ರ ಹೇಗೆ ಸರ್? ಅವಾಚ್ಯ ಟೂ ವೀಲರಲ್ಲಿ ಬಂದು ಗುದ್ದು ಆಮೇಲೆ ಫೋನ್ ಮಾಡಿ ನಿನ್ನನ್ನು ಸಾಯಿಸ್ತೇವೆ, ನಿನ್ನನ್ನು ಬಿಡೋದಿಲ್ಲ, ನಿನ್ನನ್ನು ಯಾವುದೇ ಕಾರಣಕ್ಕೂ ನಾವು ನಮ್ಮ ಬಾಸ್ ವಿರುದ್ಧ ನಮ್ಮ ಚಕ್ರವರ್ತಿ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ದೀರಿ, ಕೂಡಲೇ ನಿಲ್ಲಿಸ್ಬೇಕು ಅಂತ ಹೇಳಿ ಅವರು ನಮಗೆ ಧಮಕಿ ಹಾಕಿದಂಥದ್ದು. ಅದನ್ನು ಬರೆದು ನಾನು ಕಮಿಷನರ್ ಆಫೀಸ್ಗೆ ಹುಲಿ ಉಗ್ರು ಆಗಿದ್ದಂಥ ಸಂದರ್ಭದಲ್ಲಿ ತಗೊಂಡೋಗಿ ಕೊಟ್ಟಿದ್ದೇವೆ. ನನ್ನೊಬ್ಬನಿಗೆ ಅಲ್ಲ, ಸಾಕಷ್ಟು ಹೋರಾಟಗಾರರಿಗೆ, ಸಾಕಷ್ಟು ಕನ್ನಡ ಪರ ಹೋರಾಟಗಾರರಿಗೆ. ಕಾವೇರಿ ವಿಚಾರದಲ್ಲಿ ಮಾತಾಡುವಾಗ ಇವರು ಯಾವ ರೀತಿ ಶ್ರದ್ಧಾಂಜಲಿ ಸಲ್ಲಿಸಿದ ನಮ್ಮಂಥ ಹೋರಾಟಗಾರರಿಗೆ ಇದೆ. ಉಮಾಪತಿ ವಿಚಾರವಾಗಿ ಹೋರಾಟ ಮಾಡಿದಂಥ ಹೆಣ್ಮಕ್ಳಿಗೆ ಇವರು ಯಾವ ರೀತಿ ಬೋಯಿದ್ರು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೇವೆ. ಹೋರಾಟಗಾರರು ಪ್ರಶ್ನೆ ಮಾಡಿದ್ದಕ್ಕೆ ಅವ್ರಿಗೆ ಯಾವ್ಯಾವ ರೀತಿ ಅವರು ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ತಾವು ಕೂಡ ತೋರಿಸಿದ್ದೀರಿ. ಇದು ಮುಂದಿನ ದಿನಗಳಲ್ಲಿ ಆಗಬಾರ್ದು, ಕಠಿಣ ರೀತಿಯ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ. ಇದಿಷ್ಟು ಕೂಡ ಸರ್ವ ಸಂಘಟನೆಗಳ ಒಕ್ಕೂಟದ ಶಿವಕುಮಾರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.